ನಮಸ್ಕಾರ ಶ್ರೀಗಂಧ ಟಿವಿ ಚಾನೆಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಮತ್ತು ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಇವತ್ತಿನ ದಿವಸ ಬೇಳೆ ಕಾಳುಗಳ ವ್ಯವಸಾಯದ ಬಗ್ಗೆ ಅಥವಾ ಬೇಸಾಯದ ಬಗ್ಗೆ ಒಂದಿಷ್ಟು ಗಮನ ಹರಿಸೋಣ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ ಎಸ್ಪೆಷಲಿ ಸಸ್ಯಹಾರಿಗಳಿಗೆ ಅತಿ ಮುಖ್ಯವಾಗಿ ಪ್ರೋಟೀನ್ ಅಂಶ ಅಂತ ಅನ್ನೋದೇನು ಬೇಕು ಅವರ ಒಂದು ದೇಹಕ್ಕೆ ಇದು ಪೂರೈಕೆ ಆಗ್ತಾ ಇರೋದು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಇವತ್ತಿನ ದಿವಸ ಅದರದ್ದು ಪೂರೈಕೆ ಪ್ರೋಟೀನಿನ ಪೂರೈಕೆ ಆಗ್ತಾ ಇರೋದು ಬೇಳೆಕಾಳುಗಳಿಂದ ಅದರ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಈ ಬೇಳೆಕಾಳದ ವ್ಯವಸಾಯದ ಬಗ್ಗೆ ಸಾಕಷ್ಟು ಗಮನ ಯಾವ ಒಬ್ಬ ರೈತರು ಹರಿಸ್ತಾ ಇಲ್ಲ ಅಂತಂದ್ರೆ ಇದು ಒಂದು ಅಡಿಷನಲ್ ಬೆಳೆ ಅಂತ ಅನ್ನೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಹೊರತು ಮುಖ್ಯ ಬೆಳೆ ಇದರಲ್ಲೂ ಕೂಡ ಉತ್ಪಾದನೆ ನಾವು ಹೆಚ್ಚು ಮಾಡ್ಕೋಬಹುದು ಮತ್ತು ಕಡಿಮೆ ಪ್ರಮಾಣದಲ್ಲಿ ನಾವು ಔಷಧಿಗಳನ್ನು ಬಳಸಿ ಒಂದು ಉತ್ತಮವಾಗಿ ರೀತಿಯಿಂದ ಬೆಳೆ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅದನ್ನ ಒಂದು ಆಧರಿಸಿ ಇವತ್ತಿನ ದಿವಸ ಕೆಲವೊಂದು ಟಿಪ್ಸ್ ಅಂತ ಹೇಳಬಹುದು ಅಥವಾ ಮುಖ್ಯವಾಗಿ ನಾವು ಅನುಸರಿಸಬೇಕಾಗಿದ್ದಂತ ಕ್ರಮಗಳನ್ನ ಏನು ಮಾಡಬಹುದು ಈಗ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದಾಗುತ್ತೆ ಮತ್ತು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದಾಗುತ್ತೆ ಇವೆರಡರ ಬಗ್ಗೆ ಗಮನ ಹರಿಸಲಿಕ್ಕೆ ಪ್ರಯತ್ನ ಮಾಡೋಣ ಸ್ವಲ್ಪ ಹಿಸ್ಟರಿ ನೋಡ್ಕೊಳ್ತು ಅಂತ ಹೇಳ್ತು ಅಂತ ಹೇಳಿದ್ರೆ ಇವತ್ತಿನ ದಿವಸ 1980 ರಿಂದ 2016 ಇಸ್ವಿ ತನಕ ಸಾಕಷ್ಟು ಒಂದು ಸಂಶೋಧನೆ ಭಾರತದಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ಬೇಳೆಕಾಳುಗಳ ಒಂದು ವ್ಯವಸಾಯದ ಬಗ್ಗೆ ಅದರ ಪ್ರಕಾರದಲ್ಲಿ ಗೊತ್ತಾಗಿರತಕ್ಕಂತದ್ದು ಏನಂದ್ರೆ ಸಾಮಾನ್ಯವಾಗಿ ಈ ಒಂದು ಬೇಳೆಕಾಳುಗಳು ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಮಾತ್ರನೇ ಬೆಳೆ ಬೆಳೀತಾ ಇರೋದು ನೀರಾವರಿ ಕೊಟ್ಟು ಅಂದ್ರೆ ನೀರನ್ನ ಕೊಟ್ಟು ಮಾಡಿ ಮಾಡುವಂತದ್ದು ಅತಿ ಕಡಿಮೆ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಂದು 5-8% ಅಷ್ಟು ಮಾತ್ರನೇ ನಾವು ಕಾಣ್ತಾ ಇದ್ದೀವಿ ಉಳಿದಂತ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ನಾವು ಮಳೆ ಆಶ್ರಿತ ಬೆಳೆಯಾಗಿ ಮಾತ್ರನೇ ಇದನ್ನ ನಾವು ಕಾಣ್ತಾ ಇದ್ದೀವಿ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅತಿ ಉತ್ತಮ ಫಲವತ್ತಾಗಿರ್ತಕ್ಕಂತ ಭೂಮಿಗಳನ್ನ ಸಾಮಾನ್ಯವಾಗಿ ರೈತರು ಅವರಿಗೊಂದು ಕಮರ್ಷಿಯಲ್ ಕ್ರಾಪ್ ಅಂತ ಏನು ಕರಿತೀವಿ ಅಂದ್ರೆ ಹೆಚ್ಚು ಹಣ ಬರುವಂತ ಒಂದು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ಬೋದು ಅಥವಾ ಹಣ್ಣಿನ ಬೆಳೆಗಳು ಅಂತ ಹೇಳ್ಬೋದು ಇವುಗಳನ್ನ ಬೆಳೆ ಬೆಳೆಯಲಿಕ್ಕೆ ಆ ಒಂದು ಭೂಮಿನ ಉಪಯೋಗ ಮಾಡ್ತಾರೆ ಆದ್ರೆ ಬೇಳೆಕಾಳುಗಳು ಬೆಳೆ ಏನು ಬೆಳೀತಾ ಇದ್ದಾರೆ ಆ ಒಂದು ಜಮೀನಿನಲ್ಲಿ ಫಲವತ್ತತೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ ಇದು ಕಂಡು ಬಂದಿರತಕ್ಕಂತ ಅಂಶ ಇನ್ನು ಮೂರನೇದಾಗಿ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೇಳೆಕಾಳುಗಳು ಬೆಳೀತಾ ಇರ್ತಕ್ಕಂತ ಒಂದು ಭೂಮಿಯಲ್ಲಿ ನೀರು ಹಿಡಿದಿಡೋ ಶಕ್ತಿ ಅತಿ ವಿರಳವಾಗಿರುವಂಥದ್ದು ಕೆಲವೊಂದು ಭಾಗ ಬಿಟ್ಟು ಈಗ ತೊಗರಿ ಅದೆಲ್ಲ ಬೆಳೀತಾ ಇರೋ ಕಡೆ ಕೆಲವೊಂದು ಭಾಗ ಬಿಟ್ಟರೆ ಉಳಿದಂತ ಎಲ್ಲ ಒಂದು ಏನು ಮಳೆಯಾಶ್ರಿತ ಒಂದು ಪ್ರದೇಶಗಳಿದ್ದಾವೆ ಅಲ್ಲಿ ನೀರು ಹಿಡಿದಿಡೋ ಶಕ್ತಿ ಭೂಮಿನಲ್ಲಿ ಅತಿ ಕಡಿಮೆ ಇರ್ತಕ್ಕಂಥದ್ದನ್ನ ಗಮನಿಸಿರುವಂಥದ್ದು ಹಾಗಾಗಿ ಇದ್ರ ಬಗ್ಗೆ ಇವಾಗ ನಾವು ಗಮನಿಸ್ಬೇಕಾಗಿದ್ದಾಗ ಇದು ಅಂದ್ರೆ ಮಳೆ ಆಶ್ರಿತ ಬೆಳೆ ಅಂತ ಹೇಳಿ ಅಂತ ಆಗಿದ್ದಾಗ ಸಾಮಾನ್ಯವಾಗಿ ಹೆಚ್ಚು ನೀರು ಕೊಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ರೈತರಲ್ಲಿ ನಾವು ನೋಡ್ತೀವಿ ಹಾಗಾಗಿ ಇದನ್ನ ನಾವು ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಬೆಳೆ ಆಗಿದೆ ಇದನ್ನ ನಾವು ನೋಡ್ಲಿಕ್ಕೆ ಸಿಗುವಂಥದ್ದು ಇಷ್ಟಿದ್ದಾಗ್ಲೂ ಕೂಡ ಯಾವ ಒಂದು ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ನಾವು ಒಂದು ಸಿಸ್ಟಮ್ ಅಂತಾಗ್ಲಿ ಅಥವಾ ಒಂದು ಶೆಡ್ಯೂಲ್ ಅನ್ನು ಫಾಲೋ ಮಾಡ್ಕೊಳ್ತು ಅಂತ ಹೇಳಿದ್ರೆ ಉತ್ಪಾದನೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ಅನ್ನೋದೊಂದು ಗಮನಿಸಬೇಕಾಗಿದ್ದಂಥ ಅಂಶ ಮತ್ತು ಇದೇ 2016 ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಪಲ್ಸಸ್ ಇಯರ್ ಅಂತ ಹೇಳಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅದರಿಂದ ಹೊರಬಂದಿರೋಂಥದ್ದೇನು ಅಷ್ಟು ಹೆಚ್ಚಿನ ಹೆಗ್ಗಳಿಕೆ ಏನಿಲ್ಲ ಆದರೆ ಅದು ಒಂದು ವರ್ಷ ಆಗಿ ಆ ಥರ ಒಂದು ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ ಆದರೂ ಮತ್ತು ಅದೇ ವರದಿ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸ ಆವರೇಜಲ್ಲಿ 2-2.3 ಕ್ವಿಂಟಲ್ ಪರ್ ಏಕರಿಗೆ ಮಾತ್ರ ಇರ್ತಕ್ಕಂಥ ಉತ್ಪಾದನೆ ಅಂದ್ರೆ ಇವತ್ತಿನ ದಿವಸ ನಾಟಿ ಆದ್ರೂ ಆಗ್ಬೋದು ಅಥವಾ ಹೈಬ್ರಿಡ್ ಆಗಿ ಈಗ ಉತ್ತಮ ತಳಿಗಳು ಏನು ಇವಾಗ ರಿಲೀಸ್ ಆಗಿದ್ದಾವೆ ಅವುಗಳದೆಲ್ಲ ತಗೊಳ್ತಂದ್ರೆ ಕೆಪಾಸಿಟಿ ಹೇಳಬೇಕು ಅಂದ್ರೆ ಹೆಚ್ಚು ಕಮ್ಮಿ 4-8 ಕ್ವಿಂಟಲ್ ಬರುವಷ್ಟು ಕೆಪಾಸಿಟಿ ಇದೆ ಈಗ ಹೆಸರು ಕಾಳು ಆಗ್ಬೋದು ಅಥವಾ ತೊಗರಿ ಬೆಳೆ ಆಗ್ಬೋದು ಅಥವಾ ಕಡಲೆಕಾಳು ಆಗ್ಬೋದು ಮತ್ತು ಉದ್ದು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಈ 4 ಬೆಳೆ ಹೆಸರು ಉದ್ದು ಕಡಲೆಕಾಳು ಮತ್ತು ತೊಗರಿ ಈ 4 ಬೆಳೆಗಳು ಮುಖ್ಯವಾಗಿ ಬೇಳೆಕಾಳಾಗಿ ಬೆಳೀತಾ ಇದ್ದೀವಿ ಸೋಯಾಬೀನು ಸುಮಾರು ಹಂತಕ್ಕೆ ಬೆಳೀತಾ ಇದ್ದಾರೆ ಆದರೆ ಅದನ್ನು ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡದೇ ಇರೋದ್ರಿಂದ ಇದು ಬೇಳೆಕಾಳಲ್ಲಿ ಬರೋದಿಲ್ಲ ಅದ್ರ ಬದಲಿಗೆ ಪ್ರೋಟೀನ್ ಅನ್ನು ಹೆಚ್ಚಾಗಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಅದು ಆ ಒಂದು ಗುಂಪಿಗೆ ಸೇರುತ್ತೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇಳೆಕಾಳುಗಳು ಬೆಳೆಯುವಂತ ಒಂದು ಪ್ರದೇಶ ಅಂತ ಹೇಳಿದ್ರೆ ಬಿಜಾಪುರ ಅದ್ರ ನಂತರ ಬರೋದು ಅಂದ್ರೆ ಗದಗ ಡಿಸ್ಟ್ರಿಕ್ಟ್ ಅದಾದ್ಮೇಲೆ ಬಾಗಲಕೋಟೆ ಸೊ ಈ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೇಳೆಕಾಳುಗಳನ್ನ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನ ದಿವಸ ಕಂಡು ಬರ್ತಕ್ಕಂಥ ಅಂಶ ಇನ್ನು ಈ ಉತ್ಪಾದನೆ ಕಡಿಮೆ ಆಗ್ಲಿಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಒಂದು 4-5 ಲಿಸ್ಟ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಟೈಮಿಗೆ ಸರಿಯಾಗಿ ಉತ್ತಮವಾಗಿರ್ತಕ್ಕಂಥ ಬೀಜದ ಏನ್ ಹೇಳೋದು ಶಾರ್ಟೇಜ್ ಅಂತ ಹೇಳ್ಬೋದು
ಸಿಗದೆ ಹೋಗೋದು, ಅಂದ್ರೆ ಟೈಮಿಗೆ ಸರಿಯಾಗಿ ಸಿಗದೆ ಹೋಗೋದು. ಇದನ್ನ ಒಂದು ಕಾರಣ ಅಂತ ಹೇಳಿದ್ರ ಬದಲು ನಮ್ಮ ರೈತರು ಸಾಕಷ್ಟು ಪ್ರಿಪರೇಷನ್ ಇಲ್ಲದೆ ಇರೋದು ಅಂತಾನು ಕೂಡ ಒಂದು ಕರೀಬಹುದು. ಈಗ ಉದಾಹರಣೆ ಮುಂಗಾರಿಗೆ ಹೇಗಿದ್ರು ಫೆಬ್ರವರಿ ಮಾರ್ಚ್ ಟೈಮ್ ಅಲ್ಲಿ ಮಾಗಿದ್ದು ಇದು ರೆಡಿ ಮಾಡ್ತಾರೆ ಉಳ್ಮೆ ಅಂತ ಹೇಳಿ, ಅಂತ ಆ ಟೈಮ್ ಅಲ್ಲೇ ಬೀಜದಕ್ಕೆ ಸರಿಯಾದ ಒಂದು ಸೂಕ್ತ ಕ್ರಮ ತಗೊಳ್ಬೇಕು. ನನಗೆ ಈ ತರ ಇಷ್ಟು ಬೀಜ ಬೇಕು, ಇಷ್ಟು ಎಕರೆನಲ್ಲಿ ನಾನು ಮಾಡ್ತೀನಿ ಅಂತ ಅನ್ನೋದಾದ್ರೆ ಸೋರ್ಸ್ ಔಟ್ ಅಂತ ಹೇಳ್ತೀವಿ. ಎಲ್ಲಿಂದ ಸಿಗುತ್ತೆ ಉತ್ತಮ ಆಗಿರ್ತಕ್ಕಂಥದ್ದು ಯಾವುದು, ನಮ್ಮ ಪ್ರದೇಶಕ್ಕೆ ಸೂಕ್ತ ಆಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿ, ಅಂತ ಅಲ್ಲಿ ಇರುವಂತ ಒಂದು ಕೃಷಿ ಇಲಾಖೆನಾಗ್ಲಿ ಅಥವಾ ಕೃಷಿ ಅಧಿಕಾರಿಗಳ ಜೊತೆ ಚರ್ಚೆ ಸಾಮಾನ್ಯವಾಗಿ ಯಾರು ಮಾಡಲ್ಲ. ಅವರು ಮಾಹಿತಿ ಕೊಟ್ಟಾಗ್ಲೂ ಕೂಡ ಇವರುಗಳು ಅಸಡ್ಡೆ ತೋರಿಸಿರೋದು ನಮಗೆ ಕಂಡು ಬರುತ್ತದೆ. ಸೊ ಹಾಗಾಗಿ ನಾವು ರೈತರಲ್ಲಿ ಇಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನೀವು ಬೇಳೆಕಾಳುಗಳು ಬೆಳೆಯೋದೇ ನಿಜ ಆದ್ರೆ ಕನಿಷ್ಠ ಆದ್ರೂ ಒಂದು ತಿಂಗಳು ಮುಂಚೆ ಬೀಜಕ್ಕೆ ಸರಿಯಾದಂತ ಒಂದು ಎಲ್ಲಿ ಸಿಗುತ್ತೆ, ಯಾರಿಂದ ತಗೋಬೇಕು, ಯಾವ್ದು ಸೂಕ್ತ ಇರ್ತಕ್ಕಂತ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಉತ್ತಮ ಅನ್ನೋದು ಈ ಒಂದು ಹಂತದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ಎರಡನೇದು, ಈ ಮುಂಚೆ ಹೇಳಿರೋ ಹಾಗೆ ಮಾರ್ಜಿನಲ್ ಮತ್ತೆ ಸಬ್ ಮಾರ್ಜಿನಲ್ ಲ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಅತಿ ಉತ್ತಮ ಆಗಿರ್ತಕ್ಕಂಥದ್ದಲ್ಲ, ಸಾಧಾರಣ ಉತ್ತಮ ಆಗಿರ್ತಕ್ಕಂಥ ಭೂಮಿಗಳನ್ನ ಸಾಮಾನ್ಯವಾಗಿ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೇಳೆಕಾಳುಗಳನ್ನ ಬೆಳೆಯಲಿಕ್ಕೆ ಉಪಯೋಗ ಮಾಡ್ತಿರ್ತಕ್ಕಂಥದ್ದು ಒಂದು ಪದ್ಧತಿ. ಇನ್ನು ಮೂರನೇದು, ಇದುವರೆಗೂ ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ಗೊತ್ತಿರೋ ಪ್ರಕಾರ ಆ ಅಂತ ಒಂದು ಭೂಮಿನಲ್ಲಿ ಖನಿಜಾಂಶಗಳ ಕೊರತೆ ಸಾಕಷ್ಟು ಇರುವಂತದ್ದು. ಇಲ್ಲಿ ನಮ್ಮ ದೇಹಕ್ಕೆ ಪೂರೈಕೆ ಆಗ್ಲಿ, ಪ್ರೋಟೀನ್ ಪೂರೈಕೆ ಆಗ್ಲಿ ಅನ್ನೋ ಒಂದು ಕಾರಣದಿಂದ, ಜೊತೆಗೆ ಫ್ಯಾಟ್ಸ್ ಮತ್ತೆ ಮಿನರಲ್ಸ್ ವಿಟಮಿನ್ಸ್ ಪೂರೈಕೆ ಆಗ್ಲಿ ಅಂತೇಳಿ ಬೇಳೆಕಾಳುಗಳನ್ನ ಸರಿಯಾಗಿ ಚೆನ್ನಾಗಿ ತಿನ್ಬೇಕು ಅಂತ ಒಂದು ಕಡೆ ನಾವು ಹೇಳ್ತಾ ಬರ್ತೀವಿ ಮತ್ತು ಅಭ್ಯಾಸ ಮಾಡ್ತೀವಿ. ಆದ್ರೆ ಇನ್ನೊಂದು ಕಡೆಗೆ ಇದೇ ಬೇಳೆಕಾಳು ಬೆಳೆಯುವಂತ ಒಂದು ಭೂಮಿನಲ್ಲಿ ಖನಿಜಾಂಶಗಳ ಕೊರತೆ ಇದೆ ಅಂತ ಅನ್ನೋದು ಕಂಡು ಬಂದಿದೆ ಅಂತಂದ್ರೆ, ಹಾಗಾಗಿ ರೈತರಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ, ಬೆಳೆಯೋ ಅಂತ ಒಂದು ಹಂತದಲ್ಲಿ ಸಾಕಷ್ಟು ಖನಿಜಾಂಶ ಇರ್ತಕ್ಕಂತ ಒಂದು ರಸಗೊಬ್ಬರ ಆಗ್ಬೋದು ಅಥವಾ ಬೇರೆ ರೀತಿಯ ಯಾವುದೇ ಗೊಬ್ಬರದ ಮೂಲಕ ಇದನ್ನು ಪೂರೈಸಲಿಕ್ಕೆ ಶ್ರಮ ಪಡಿ. ಇನ್ನು ನಾಲ್ಕನೇದೇನು ಅಂತ ಹೇಳಿದ್ರೆ, ಸರಿಯಾದ ಪೋಷಕಾಂಶಗಳ ಗೊಬ್ಬರದ ಬಳಕೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಬೇಳೆಕಾಳುಗಳಿಗೆ ಬಿತ್ತನೆ ಮಾಡುವಂತ ಒಂದು ಟೈಮಲ್ಲಿ ಮತ್ತು ಇದು ಡ್ರೆಸ್ಸಿಂಗ್ ಅಪ್ ಡೋಸ್ ಅಂತ ಹೇಳ್ತೀವಿ, 30-45 ದಿವಸದ ಟೈಮಲ್ಲಿ ಕುಂಟೆ ಹೊಡೆಯುವಾಗ ಒಂದು ಗೊಬ್ಬರ ಹಾಕುವಂಥದ್ದು. ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಏನು ಅಂತಂದ್ರೆ, ಒಂದು ಚೀಲ DAP ಅಥವಾ ಒಂದು ಚೀಲ ಯಾವ್ದಾದ್ರು ಕಾಂಪ್ಲೆಕ್ಸು, ಅದ್ರ ಜೊತೆಗೆ ಅಭ್ಯಾಸ ಇತ್ತು ಅಂತ ಹೇಳಿದ್ರೆ ಒಂದು 1/2 ಚೀಲ ಪೊಟ್ಯಾಶ್ ಕೊಡೋರು ಇದ್ದಾರೆ, ಇಲ್ಲಾಂದ್ರೆ ಪೊಟ್ಯಾಶ್ ಕೂಡ ಕೊಡದೇ ಇರುವಂಥದ್ದನ್ನ ನಾವು ಸಾಮಾನ್ಯವಾಗಿ ಜಾಸ್ತಿ ನೋಡುವಂಥದ್ದು. ಇನ್ನು ಈಗಾಗಲೇ ಹೇಳಿರೋ ಹಾಗೆ ಅತಿ ಹೆಚ್ಚು ನೀರು ಹಿಡಿದಿಟ್ಕೊಳ್ಳದೆ ಇರ್ತಕ್ಕಂಥ ಗುಣ ಇರ್ತಕ್ಕಂಥ ಭೂಮಿನಲ್ಲಿ ಈ ಬೇಳೆಕಾಳುಗಳು ಬೆಳೆಯೋದ್ರಿಂದ ಸಾಮಾನ್ಯವಾಗಿ ನಾವು ಎರಡು ರೀತಿದು ಒಂದು ನ್ಯೂನತೆಗಳನ್ನ ನಾವು ಬೆಳೆಗಳಲ್ಲಿ ನೋಡ್ಲಿಕ್ಕೆ ಕಾಣಿಸುತ್ತೆ. ಒಂದು ಪೋಸ್ಟ್ ಹಾರ್ವೆಸ್ಟ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆ ಬೆಳೆದ ಆದ್ಮೇಲೆ ಅದನ್ನ ಬಿಸಿಲಲ್ಲಿ ಒಣಗಿಸಿ ಯಾವಾಗ ನೀವು ಸ್ಟೋರ್ ಮಾಡಿರ್ತೀರಾ, ಪೋಸ್ಟ್ ಹಾರ್ವೆಸ್ಟ್ ನಲ್ಲಿ ಬೇಗ ಹುಳ ಬರುತ್ತೆ, ಅಂದ್ರೆ ಇದಕ್ಕೆ ನಾವು ಸ್ಟೋರೇಜ್ ಪೆಸ್ಟ್ ಅಂತ ಹೇಳ್ತೀವಿ. ಸ್ಟೋರೇಜ್ ಪೆಸ್ಟ್ ಅಟ್ಯಾಕ್ ಜಾಸ್ತಿ ಕಾಣಿಸೋದು ಏನಕ್ಕೆ ಅಂತ ಹೇಳಿದ್ರೆ, ಯಾವಾಗ ಭೂಮಿಯಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಸಾಕಷ್ಟು ಇಲ್ಲದೆ ಇರುವಂತ ಟೈಮಲ್ಲಿ ಆಕ್ಚುಲಿ ಕಾಳು ತುಂಬುವಂತ ಒಂದು ಹಂತ ಬರುತ್ತೆ. ಆ ಹಂತದಲ್ಲಿ ಸಾಕಷ್ಟು ನೀರು ಇಲ್ಲದೆ ಇದ್ದಾಗ ಮತ್ತು ಟೆಂಪರೇಚರ್ ಉಷ್ಣಾಂಶ ಹೊರಗಡೆದು ಜಾಸ್ತಿ ಆಗಿದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಹೀಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಗಿಡಗಳು ಹೀಟ್ ಸ್ಟ್ರೆಸ್ಗೆ ಒಳಗಾಗ್ತವೆ. ಸೊ ಈ ರೀತಿ ಹೀಟ್ ಸ್ಟ್ರೆಸ್ ಒಳಗಾದಾಗ ಏನಾಗುತ್ತೆ, ಟರ್ಮಿನಲ್ ಡ್ರಾಟ್ ಅಂತ ಹೇಳ್ತೀವಿ. ಅಂದ್ರೆ ಗಿಡಗಳು ತುದಿನಲ್ಲಿ ಒಣಗ್ತವೆ. ಸೊ ಈ ಟರ್ಮಿನಲ್ ಡ್ರಾಟ್ ಆದಾಗ ಏನಾಗುತ್ತೆ, ಅದರದ್ದು ನೆಕ್ಸ್ಟ್ ಪರಿಣಾಮ ನಾವು ಇಮಿಡಿಯೇಟ್ ಆಗಿ ಬೆಳೆನಲ್ಲಿ ಕಾಣಿಸೋದಿಲ್ಲ, ಆದ್ರೆ ಅದರಿಂದ ಬಂದಿರತಕ್ಕಂಥ ಈ ಬೇಳೆಕಾಳನ್ನೆಲ್ಲ ಸ್ಟೋರ್ ಮಾಡಿದಾಗ ನಮಗೆ ಸ್ಟೋರೇಜ್ ಬೆಸ್ಟ್ ಜಾಸ್ತಿಯಾಗಿ ಕಾಣಿಸಿರ್ಲಿಕ್ಕೆ ಒಂದು ನೋಡ್ಲಿಕ್ಕೆ ಒಂದು ಉದಾಹರಣೆ ಆಗುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ನಾವು ಅಂತ ಅಂದ್ರೆ, ನಮ್ಮಲ್ಲಿರೋದು ಎರಡೇ ಮಾರ್ಗ. ಒಂದು, ಸಿಸ್ಟಮ್ಯಾಟಿಕ್ ಆಗಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಅದೆರಡನ್ನೂ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಅಂತ ನಿಮ್ಗೆ ಒಂದು 4-5 ಸ್ಟೆಪ್ ಅಲ್ಲಿ ಇವಾಗ ಹೇಳ್ತೀನಿ. ಮೊದಲನೇದು, ಬಿತ್ತನೆ ಸಮಯದಲ್ಲಿ ನಿಮ್ಮ ಆಯ್ಕೆಗೆ ಸಿಗುವಂಥದ್ದು ಒಂದು ಮೂಲ ಗೊಬ್ಬರ ಆಗಿ ನೀವು ಕೊಡಬೇಕಾದಾಗ ಸ್ವಲ್ಪ ಖನಿಜಾಂಶ ಇರುವಂತ ಒಂದು ಗೊಬ್ಬರಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು, ಬೀಜೋಪಚಾರನ ಆದಷ್ಟು ಮಾಡಿ ನಂತರ ಬಿತ್ತನೆ ಮಾಡಿ. ಸೊ ಈ ಬೀಜೋಪಚಾರ ಟೈಮಲ್ಲಿ ನಾರ್ಮಲಿ ನಾವೇನು ಹೇಳ್ತೀವಿ ಅಂದ್ರೆ, ಬಯೋ ಫರ್ಟಿಲೈಸರ್ಸ್ ಅಂತ ಸಿಗುತ್ತೆ. ಈಗ ಸಾಮಾನ್ಯ ಪ್ರತಿಯೊಂದು ಕೃಷಿ ಇಲಾಖೆನಲ್ಲೂ ಸಿಗುತ್ತೆ ಮತ್ತು ನಿಮ್ಮ ಸರಿಯಾದ KVKಗಳು ಅಂತ ಹೇಳ್ತೀವಿ ಅಥವಾ ರೈತ ಸಂಪರ್ಕ RSKಗಳು ಅಂತ ಹೇಳ್ತೀವಿ, ಅವುಗಳಲ್ಲೂ ಕೂಡ ನಿಮಗೆ ಈ ಬಯೋ ಫರ್ಟಿಲೈಸರ್ಸ್ಗಳ ಉಪಲಬ್ಧತೆ ಇದೆ. ಅದನ್ನು ಉಪಯೋಗ ಮಾಡಿಕೊಂಡು ಈ ಬಯೋ ಫರ್ಟಿಲೈಸರ್ಸ್ನ, ಈಗ ರೈಸೋಬಿಯಂ ಅಂತ ಆಗ್ಬೋದು ಅಥವಾ ಈ ಥರದ್ದೊಂದು, ಈಗ ಅಂದರೆ ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಅಂತ ಬರುತ್ತೆ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ, ಇವುಗಳದ್ದು ಬಳಕೆ ಮಾಡಿಕೊಂಡು ಬೀಜೋಪಚಾರ ಮಾಡಿಕೊಂಡು ಬಳಸೋದು ಮುಖ್ಯ. ಇನ್ನು ಎರಡನೇದು, ಇದ್ರ ಜೊತೆ ಏನಾಗುತ್ತೆ ಅಂತ ಹೇಳಿದ್ರೆ,
ಬಯೋಫಂಗಿಸೈಡ್ಸ್ ಅಂತೇಳಿ ಬರುತ್ತೆ ಅಥವಾ ಬಯೋಪೆಸ್ಟಿಸೈಡ್ ಅಂತ ಹೇಳ್ತೀವಿ. ಟ್ರೈಕೋಡರ್ಮಾ ಆಗ್ಬೋದು, ಬ್ಯಾಸಿಲಸ್ ಆಗ್ಬೋದು ಅಥವಾ ಸೂಡೋಮೋನಸ್ ಆಗ್ಬೋದು, ಇವುಗಳು ಕೂಡ ಸಾಕಷ್ಟು ನಿಮಗೆ ಕಮರ್ಷಿಯಲ್ ರೂಪದಲ್ಲಿ ಸಿಗುತ್ತೆ. ಇವುಗಳನ್ನ ಬಳಸ್ಕೊಂಡು ಬೀಜೋಪಚಾರ ಮಾಡಿ ಆ ನಂತರ ಬಿತ್ತನೆ ಮಾಡಿದ್ರೆ ಉತ್ತಮ. ಇದು ಬೀಜೋಪಚಾರದಾಯ್ತು. ಇನ್ನು ಗೊಬ್ಬರದಕ್ಕೆ ಬಂತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ರೈತರ ಹತ್ರ ಕೇಳಿದಾಗ ಒಂದು ಬ್ಯಾಗ್ ಡಿ ಎ ಪಿ ಹಾಕ್ಬೋದು ಅಥವಾ ಒಂದು ಬ್ಯಾಗ್ ಕಾಂಪ್ಲೆಕ್ಸ್ ಹಾಕ್ಬೋದು ಅಷ್ಟೇ, ಅದ ನಂತರ ನಾವು ಯೂರಿಯಾ ಅಥವಾ ಪೊಟ್ಯಾಶ್ ಒಂಚೂರು ಮೇಲ್ ಗೊಬ್ಬರ ಆಗಿ ಕೊಡ್ತೀವಿ, ಇದು ಬಿಟ್ಟರೆ ಬೇರೆ ಗೊಬ್ಬರ ಏನು ಕೊಡೋದು ರೂಢಿಯಲ್ಲಿಲ್ಲ ಅಂತ ಹೇಳ್ತಾರೆ. ಅದೇ ಇದನ್ನೊಂದು ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು ಡಿ ಎ ಪಿ ಒಂದು ಚೀಲ ಬಿತ್ತನೆ ಮಾಡುವಾಗ ಪೊಟ್ಯಾಶ್ ಅರ್ಧ ಚೀಲ, ಅದ್ರ ಜೊತೆಗೆ ಜಿಂಕ್ ಸಲ್ಫೇಟ್ನ 3-5 ಕೆ ಜಿ, ಯಾವ ಒಂದು ಕಂಪ್ನಿ ಆಧಾರದ ಮೇಲೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡಿಕೊಂಡು 3-5 ಕೆ ಜಿವರೆಗೆ ಜಿಂಕ್ ಸಲ್ಫೇಟ್ ಹಾಕ್ಕೊಂಡು, ಇಲ್ಲಿ ಇನ್ನೊಂದು ಗಮನಿಸಿ, ಹ್ಯೂಮಿಕ್ ಆ್ಯಸಿಡ್ ಬಳಕೆ ಮಾಡಿತು ಅಂತಂದರೆ ಉತ್ತಮ ಆಗುತ್ತೆ ಅಂತನ್ನೋದು ನಮ್ಮ ಅಭಿಪ್ರಾಯ. ಇಲ್ಲಿ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ, ಈ ಮುಂಚೆ ಇಟ್ಟಿರೋ ಹಾಗೆ ಜಾಸ್ತಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಭೂಮಿಯಲ್ಲಿ ಇರೋದಿಲ್ಲ ಒಂದು, ಎರಡನೇದು ಖನಿಜಾಂಶ ಸಾಕಷ್ಟು ಭೂಮಿಯಲ್ಲಿ ಇಲ್ಲ. ಹಾಗಾಗಿ ಇದ್ದಷ್ಟು ಖನಿಜಾಂಶನ ತೆಗೆದು ಗಿಡಕ್ಕೆ ಕೊಡುವಂಥ ಕೆಲಸ ಮಾಡೋದು ಹ್ಯೂಮಿಕ್ ಆ್ಯಸಿಡ್ ಮಾಡುತ್ತೆ. ಹಾಗಾಗಿ ಈ ಹ್ಯೂಮಿಕ್ ಆ್ಯಸಿಡನ್ನು ಬಳಸುವವರು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಾಕಷ್ಟು ಸಿಗ್ತಾ ಇದೆ. ಇವಾಗ ಹರಳು ರೂಪದಲ್ಲಿ ಸಿಗುತ್ತೆ, ಪುಡಿ ರೂಪದಲ್ಲಿ ಸಿಗುತ್ತೆ, ಗ್ರಾನ್ಯುಲರ್ ಫಾರ್ಮಲ್ಲಿ ಸಿಗುತ್ತೆ. ಗ್ರಾನ್ಯುಲರ್ ಫಾರ್ಮಲ್ಲಿ ಸಿಕ್ಕೋದಾಯಿತು ಅಂತ ಹೇಳಿದ್ರೆ, ಹೆಚ್ಚು ಕಮ್ಮಿ ನೀವು 5-6 ಕೆ ಜಿವರೆಗೆ ಒಂದು ಎಕರೆಗೆ ಕೊಡ್ಬೋದು ಇದ್ರ ಜೊತೆ ಮಿಕ್ಸ್ ಮಾಡಿ. ಅತಿ ಸಣ್ಣ ಪುಡಿ ರೂಪದಲ್ಲಿ ಸಿಕ್ಕೋದಾದರೆ ಅದು ಹೈ ಕಾನ್ಸಂಟ್ರೇಟೆಡ್ ಅಂತ ಹೇಳ್ತೀವಿ. ಅದೇನಾದರೂ ನೀವು ಬಳಕೆ ಮಾಡೋದಾದರೆ, ಉದಾಹರಣೆಗೆ ಹೇಮು ಅಂತೆಲ್ಲ ಸಿಗುತ್ತೆ, ಅದನ್ನು ಬಳಸೋದಾದರೆ 300 ಗ್ರಾಮ್ ಸಾಕಾಗ್ತದೆ ಒಂದು ಎಕರೆಗೆ. ಹಾಗಾಗಿ ಇಷ್ಟನ್ನ ಬಳಸ್ಕೊಂಡು ನೀವು ಮೂಲ ಗೊಬ್ಬರ ಆಗಿ ಬಿತ್ತನೆ ಮಾಡುವಂಥ ಟೈಮಲ್ಲಿ ಕೊಡೋದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಮಾಡಿದಂಥ ಒಂದು ಹಂತಕ್ಕೆ ಮುಟ್ಟಿದಾಗುತ್ತೆ. ಇದು ನಂತರ 30 ದಿವಸದ ಒಳಗಡೆ ರೋಗ ಮತ್ತು ಕೀಟಬಾಧೆ ಏನು ಬರುತ್ತೆ ನಾವು ಬೇಳೆಕಾಳುಗಳಲ್ಲಿ ನೋಡ್ತೀವಿ ಅಂತಂದರೆ, ಸಾಮಾನ್ಯವಾಗಿ ಬಿತ್ತನೆ ಮಾಡಿ ಒಂದು ಜರ್ಮಿನೇಷನ್ ಅಂತ ಏನು ಹೇಳ್ತೀವಿ, ಮೊಳಕೆ ಹೊಡೆದು ಗಿಡ ಎಸ್ಟಾಬ್ಲಿಷ್ ಆದ ಕೂಡಲೇ 20-25-30 ದಿವಸದ ಒಳಗಡೆಗೆ ಡ್ಯಾಂಪಿಂಗ್ ಆಫ್ ಅಂತ ಕರಿತೀವಿ. ಅಂದರೆ ಗಿಡ ಸಸಿ ರೋಗ, ಸಸಿ ಕೊಳೆ ರೋಗ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಮತ್ತು ರಸ ಹೀರ ಹುಳ, ಇವೆರಡು ಬಾಧೆ, ರೋಗದಲ್ಲಿ ಸಸಿ ಕೊಳೆ ರೋಗ, ಹುಳುಗಳಲ್ಲಿ ರಸ ಹೀರೋ ಬಾಧೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಸಾಮಾನ್ಯವಾಗಿ ಬಿತ್ತನೆ ಮಾಡಿ 30-35 ದಿವಸದೊಳಗಡೆ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಡ್ಯಾಂಪಿಂಗ್ ಆಫ್ ಅಂತ ಏನು ಕರಿತೀವಿ, ಇದುವರೆಗೂ ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು ಬೆಸ್ಟ್ ಅಂತ ಹೇಳಿದ್ರೆ ರೆಡೋಮಿಲ್ ಗೋಲ್ಡ್ ಅಂತ ಬರುತ್ತೆ, ಅದರದ್ದು ಸಿಂಪರಣೆ ಮಾಡ್ಕೊಳ್ಬೋದು. ಇನ್ನು ರಸ ಹೀರೋ ಹುಳ ಬಾಧೆನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ, ಒಂದು ಕಾನ್ಫಿಡರ್ ಮಾಡ್ಕೋಬೋದು ಅಥವಾ ಆಕ್ಟ್ರಾ ಅಂತ ಬರುತ್ತೆ ಅದನ್ನು ಮಾಡ್ಬೋದು, ಅಥವಾ ಅಡ್ಮೈರ್ ಬರುತ್ತೆ, ಅಥವಾ ಅಸಿಟಮಾಪ್ರೈಡ್ ಅಂತ ಬರುತ್ತೆ. ಇವು ನಾಲ್ಕರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಸಿಂಪರಣೆ ಮಾಡಬಹುದು. ಇದರದ್ದು ಇಷ್ಟೇ 30 ದಿವಸದಲ್ಲಿ. ಇನ್ನೂ ಒಂದು ಅಂದರೆ, ಈಗ ಕುಂಟೆ ಹೊಡೆಯೋದು ಅಂತ ಬರುತ್ತೆ ಅಂದರೆ ಕಳೆ ನಿವಾರಣೆಗೆ ಅಂಥೇಳಿ ಅಂತ ಸಾಮಾನ್ಯವಾಗಿ ಒಂದು ಪದ್ಧತಿ ಇದೆ, ನಾವು ಎಕನಾಮಿಕ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಂಥ ಒಂದು ಸಮಯದಲ್ಲಿ ರೂಟ್ ಡ್ಯಾಮೇಜ್ ಆಗುತ್ತೆ, ಅಂದರೆ ಬೇರು ಡ್ಯಾಮೇಜ್ ಆಗುತ್ತೆ, ಅಂದರೆ ಮಣ್ಣು ಏರಿಸ್ತು ಅಂತ ಟೈಮ್ ಅಂತ ಅಲ್ಲಿ. ಈ ರೂಟ್ ಡ್ಯಾಮೇಜು ನಿಮಗೆ ಎರಡು ರೀತಿಯಲ್ಲಿ ಕಾಣುತ್ತೆ, ಒಂದು ವೆಟ್ ರಾಟ್ ಅಂತ ಹೇಳ್ತೀವಿ, ಒಂದು ಡ್ರೈ ರಾಟ್ ಅಂತ ಕರಿತೀವಿ. ಸೊ ಈ ವೆಟ್ ರಾಟ್ ಮತ್ತು ಡ್ರೈ ರಾಟ್ ಎರಡೂ ಕೂಡ ಬೇಳೆ ಇದು ಬೇರು ಕೊಳೆಯುವಂಥ ಒಂದು ಏನು ರೋಗ ಇದೆ, ಇದು ನಿವಾರಣೆಗೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಒಂದು ಕವಚ್ ಅಂತ ಬರುತ್ತೆ, ಅಥವಾ ಸ್ಕೋರ್ ಅಂತ ಬರುತ್ತೆ, ಅಥವಾ ಫಾಲಿಕ್ಯೂರ್ ಅಂತ ಬರುತ್ತೆ, ಅಥವಾ ಕಾಂಟ್ರಾಫ್. ಈ ನಾಲ್ಕರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ. ರಿಪೀಟ್ ಮಾಡ್ತೀನಿ, ಕವಚು ಅಥವಾ ಸ್ಕೋರ್ ಅಥವಾ ಫಾಲಿಕ್ಯೂರ್ ಅಥವಾ ಕಾಂಟ್ರಾಫ್, ಈ ನಾಲ್ಕರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಸಿಂಪರಣೆ ಮಾಡೋದು ಸೂಕ್ತ ಆಗುತ್ತೆ. ರೈತರು ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಯಾವುದೇ ಒಂದು ತಗೊಳ್ಬೇಕಾದ್ರೂ ಕೂಡ ಇದರಲ್ಲಿ ಅದರದ್ದು ಕಂಟೆಂಟ್ ಏನಿದೆ ಮತ್ತು ಕಂಪ್ನಿದ ಏನಿದೆ ಸಾಮಾನ್ಯಕ್ಕೆ ನೋಡಿ ತಗೊಳ್ಳಿ. ಯಾಕಂತಂದರೆ ಅದರಲ್ಲಿ ಸ್ಪೆಸಿಫೈಡ್ ಡೋಸೇಜ್ ಇರುತ್ತೆ, ಒಂದು ಎಕರೆಗೆ ಇಷ್ಟು ಮಾಡಬೇಕು ಅಂತೇಳಿ. ಆ ಡೋಸೇಜನ್ನು ದಯವಿಟ್ಟು ಯಾರು ಮೀರಿ ಕೊಡಬೇಡಿ, ಯಾಕಂದರೆ ಜಾಸ್ತಿ ಮೀರಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಬೆಳೆಗಳ ಇದು ಬೆಳೆ ಮೇಲೆ ಒಂದು ಏನು ಅಟ್ಯಾಕ್ ಮಾಡುತ್ತೆ, ಈಗ ಇನ್ಸೆಕ್ಟ್ ಆಗ್ಬೋದು ಅಥವಾ ಫಂಗಸ್ ಆಗ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗ್ಬೋದು, ಅವುಗಳಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಸೊ ಒಮ್ಮೆ ಒಂದು ಕೆಮಿಕಲ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಯಿತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಅದೇ ಕೆಮಿಕಲ್ ಬಳಸಿದಾಗ ನಿಮಗೆ ನಿವಾರಣೆಗೆ ಕಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಬರುವಂಥದ್ದು ಅಂತ ಹೇಳಿದ್ರೆ ಫ್ಲವರಿಂಗ್ ಸ್ಟೇಜ್ ಬರುತ್ತೆ. ಫ್ಲವರಿಂಗ್ ಸ್ಟೇಜ್ ಅಂದರೆ 30-35 ಅಥವಾ 40 ದಿವಸದ ಒಳಗಡೆ ಕಾಣುವಂಥದ್ದು. ಈ ಒಂದು ಹಂತದಲ್ಲಿ ಗೊಬ್ಬರ ಕೊಡದೇ ಇದ್ರೂ ಪರವಾಗಿಲ್ಲ, ಇದೇ ಗೊಬ್ಬರನ ನೀರಲ್ಲಿ ಕರಗುವಂಥ ಗೊಬ್ಬರನ ನಾವು ಸಿಂಪರಣೆ ಮೂಲಕ ಕೊಡಲು ಇದನ್ನು ರೆಕಮೆಂಡ್ ಮಾಡ್ತೀವಿ. ಸೊ ಇಂಥ ಒಂದು ಅಂದರೆ ಚೆನ್ನಾಗಿ ಹೂವು ಬಂದು ನಮಗೆ ಕಾಯಿ ಕಟ್ತು ಅಂತ ಹೇಳಿದ್ರೆ ಅಷ್ಟು ಸಾಕಾಗ್ತದೆ. ಅಂಥ ಒಂದು ಹಂತದಲ್ಲಿ ಫಾಸ್ಫರಸ್ ಹೆಚ್ಚಿರುವಂಥದ್ದು, ನೈಟ್ರೋಜನ್ ಮತ್ತು ಪೊಟ್ಯಾಶು ಈಕ್ವಲರ್ ಆಗಿರುವಂಥದ್ದು, ಎಕ್ಸಾಂಪಲ್ 13-43 ಅನ್ನೋದು ಬರುತ್ತೆ. ಬ್ಯಾರಲಿಗೆ ಬೇಕಿತ್ತು ಅಂತೇಳಿದ್ರೆ ಒಂದು 1-2 ಕೆ ಜಿ ತನಕ ಅದನ್ನು ಉಪಯೋಗ ಮಾಡಿಕೊಂಡು, ಅದ್ರ ಜೊತೆಗೆ ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಬರುತ್ತೆ. ಯಾಕಂತ ಹೇಳಿದ್ರೆ ಬಂದಿರತಕ್ಕಂಥ ಹೂವು
ಪ್ರತಿಯೊಂದು ಹೂವನ್ನು ಕೂಡ ಪೂರ್ತಿಯಾಗಿ ಕಟ್ಟಬೇಕು. ಆಮೇಲೆ ಆ ಹೂವು ಕಾಯಿಯಾಗಿ ಅಥವಾ ಪಾಡ್ಸ್ ಅಂತ ಏನು ಹೇಳ್ತೀವಿ ನಾವು ಬದಲಾಗಬೇಕು. ಸೊ ಇದನ್ನು ಈ ಬದಲಾವಣೆಯನ್ನು ತರುವಂಥ ಕೆಲಸ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾಡುತ್ತೆ. ಅದರೊಳಗಡೆ ಐರನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಜಿಂಕ್ ಇರ್ಬೋದು, ಕಾಪರ್ ಮತ್ತು ಮಾಲಿಬ್ಡಿನಮ್ ಅಂಡ್ ಬೋರಾನ್. ಈ ಆರು ಅಂಶ ಇರತಕ್ಕಂಥ ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾರ್ಕೆಟಲ್ಲಿ ಇವತ್ತೇನು ಸಿಗುತ್ತೆ, ಆರು ಅಂಶ ಇರುವಂಥದ್ದನ್ನು ತಗೊಂಡು ಸಿಂಪಲ್ನೇ ಮಾಡ್ಬೋದು. ಮಲ್ಟಿಪ್ಲೆಕ್ಸಿಂದ ಆಗ್ಬೋದು ಅಥವಾ ಜಿ ಎಮ್ 1.0 ಅಂತ ಬರುತ್ತೆ. ಜಿ ಎಮ್ 1.0 ಬಂತು ಅಂತಂದರೆ ನಿಮಗೆ 3/4 kg ಒಂದು ಎಕರೆಗೆ ಒಂದು ಬ್ಯಾರಲಿಗೆ ಸಾಕಾಗ್ತದೆ. ಸೊ ಈ ಒಂದು ಹಂತದಲ್ಲಿ ಅದನ್ನು ಮಾಡ್ಬೋದು. ಇನ್ನು ಹುಳದ ಬಾಧೆಗೆ ಬಂದ್ವಿ ನಾವು ಅಂತಂದರೆ 30-35 ದಿವಸದಲ್ಲಿ ಕತ್ರಿ ಹುಳ ಅಂತ ಬರುತ್ತೆ. ಕತ್ರಿ ಹುಳ ಅಂತಂದರೆ ಕಾಂಡನ ಕತ್ತರಿಸುವಂಥದ್ದು. ಇದಕ್ಕೆ ಬೆಸ್ಟು ಮೆಡಿಸಿನ್ ಅಂತಂದರೆ ಕಂಟ್ರೋಲ್ ಅಂತಂದರೆ ಲಾರ್ವಿನ್ ಅಂತ ಹೇಳಿ ಬರುತ್ತೆ. ಈ ಲಾರ್ವಿನನ್ನು ಡೈರೆಕ್ಟಾಗಿ ಸ್ಪ್ರೇ ಮಾಡೋದ್ರ ಬದಲಿಗೆ ಸಾಯಿಲ್ ಅಪ್ಲಿಕೇಶನ್ ಬೆಟರ್ ಅಂತ ಹೇಳ್ತೀವಿ. ಇದನ್ನು ಗಮನಿಸಬೇಕಾಗಿದ್ದಂಥ ಪಾಯಿಂಟು ಇದು. ಈ ಸಾಯಿಲ್ ಅಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಫುಡ್ ಬೈಟ್ ಅಂತ ಹೇಳ್ತೀವಿ. ಸೊ ಈ ಫುಡ್ ಬೈಟ್ ಅಂತಂದರೆ ಹೇಗೆ ಮಾಡ್ತೀವಿ ಅಂತಂದರೆ 5 kg ಭತ್ತದ ಹೊಟ್ಟು ಅಂದರೆ ಬೊಳುನು ಅಂತ ಹೇಳ್ತೀವಲ್ಲ, 5 kg ಭತ್ತದ ಹೊಟ್ಟು ತೊಗೊಂಡ್ರೆ ಅದ್ರ ಜೊತೆಗೆ 1 kg ಬೆಲ್ಲ, ತಿನ್ನೋ ಬೆಲ್ಲ, ಅದ್ರ ಜೊತೆಗೆ 250 g ಲಾರ್ವಿನ್. ವಾಪಸ್ ರಿಪೀಟ್ ಮಾಡ್ತೀನಿ, 5 kg ಭತ್ತದ ಹೊಟ್ಟು ಅದ್ರ ಜೊತೆಗೆ 1 kg ಬೆಲ್ಲ ಮತ್ತು 1/2 kg ಲಾರ್ವಿನ್. ಈ ಮಿಕ್ಸ್ಚರ್ನ ಮಾಡಿಕೊಂಡು ಚೆನ್ನಾಗಿ ಹುಡಿ ಆಗೋ ರೀತಿಯಲ್ಲಿ ಕಲಿಸ್ಬೇಕು. ಮತ್ತು ಇದ್ರದ್ದು ಎಫಿಷಿಯನ್ಸಿ ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂತ ಅನ್ನೋದಾದರೆ ಮಾರ್ಕೆಟಲ್ಲಿ ಇವಾಗ ಅಸೂರ ಅಂತ ಹೇಳಿ ಸಿಗುತ್ತೆ, ಅದು ಒಂದು 30 g ಅಡಿಷನ್ ಮಾಡ್ಕೊಳ್ತು ಅಂದರೆ ಲಾರ್ವಿನ್ ಕೆಲಸ ಚೆನ್ನಾಗಾಗುತ್ತೆ. ಸೊ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು 2 ಸಾಲು ಏನಿರುತ್ತೆ ಬೇಳೆಕಾಳದ್ದು ಏನು ಲೈನ್ ಮಾಡಿರ್ತೀರ, 2 ಸಾಲುಗಳ ಮಧ್ಯದಲ್ಲಿ ಭೂಮಿಗೆ ಇದನ್ನು ಚೆಲ್ತಾ ಹೋಗಬೇಕು. ಸೊ ಆವಾಗ ಏನಾಗುತ್ತೆ, ಈ ಕತ್ರಿ ಹುಳ ಅಂತ ಏನು ಹೇಳ್ತೀವಿ ಅಂದರೆ ಕಟ್ವಮ್ಸ್ ಅಂತ ಏನು ಹೇಳ್ತೀವಿ, ಈ ಉಳಿದ್ರದ್ದು ಕಂಪ್ಲೀಟಾಗಿ ಒಂದೇ ಒಂದು ಫಾಲೋ ಮಾಡೋದ್ರಿಂದ, ಈ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ನಿವಾರಣೆಗೆ ಸಾಧ್ಯ ಆಗುತ್ತೆ. ಇದು ನಂತರ ಇನ್ನು 45-65 ದಿವಸದಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಕೀಟಬಾಧೆ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಅಂತ ಹೇಳ್ತೀವಿ, ಅಂದರೆ ಅದು ಏನು ಹೇಳ್ತೀವಿ ಕಾಯಿ ಕೊರಿಯೋ ಹುಳದ್ದು ಬಾಧೆ ಬರುತ್ತೆ. ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಂಪ್ಲಿಗೋ ಅಂತ ಸಿಗುತ್ತೆ, ಅಥವಾ ಫೇಮ್ ಅಂತ ಬರುತ್ತೆ, ಅಥವಾ ಕೊರಾಜಲ್. ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಕರಾಟೆ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಕೊಳ್ಳಿ. ಅಲ್ಲಿಗೆ ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಹುಳ ಮತ್ತು ಆಲ್ಮೋಸ್ಟ್ ರೋಗ ಬಾಧೆ ನಿವಾರಣೆ ಆಗುತ್ತೆ. ಇದು ಜೊತೆಗೆ ಇನ್ನೊಂದು ಮೇಜರ್ ಆಗಿ ರೋಗ ಅನ್ನೋ ರೀತಿಯಲ್ಲಿ ಕಾಣಿಸೋದು ಏನು ಅಂದರೆ ಒಂದು ರಸ್ಟ್, ಅಂದರೆ ಕೆಂಪು ಚುಕ್ಕೆ ಬರುತ್ತೆ ಅಥವಾ ಎಲೆಗಳ ಮೇಲೆ ಕೆಂಪು ಚುಕ್ಕೆ ಕಾಣುವಂಥದ್ದು ರಸ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಬಗ್ ರೋಗ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಸ್ಕೋರ್ ಅಥವಾ ಫಾಲಿಕ್ಯೂರ್ ಅಥವಾ ಕಾಂಟಾಫ್, ಇವು ಮೂರು ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ರಸ್ಟ್ ನಿವಾರಣೆ ಆಗುತ್ತೆ. ರೈತರು ಇಲ್ಲಿ ಇನ್ನೊಂದು ಗಮನಿಸಬೇಕು, ಸಾಮಾನ್ಯವಾಗಿ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಆ ಫಂಗಲ್ ಇನ್ಫೆಕ್ಷನ್ಸು ಶುರುವಾಗೋದು ನಾವು ಮಾಡ್ತಾ ಇರ್ತಕ್ಕಂಥ ಅಂದರೆ ವೈಜ್ಞಾನಿಕವಾಗಿ ಅಲ್ಲದೇ ಇರ್ತಕ್ಕಂಥ ಒಂದು ಗೊಬ್ಬರದ ನಿರ್ವಹಣೆಯಿಂದ ಶುರುವಾಗುತ್ತೆ ಅಂತಂದರೆ ಅಲ್ಲಿಗೆ ಅದನ್ನು ನಾವು ಸೆಕೆಂಡರಿ ಇನ್ಫೆಕ್ಷನ್ ಅಂತಲೇ ಕರಿಬೋದು. ಯಾವಾಗ ಭೂಮಿನಲ್ಲಿ ಮತ್ತು ಬೆಳೆ ಒಳಗಡೆ ಜಿಂಕು, ಮ್ಯಾಂಗನೀಸು, ಕಾಪರ್ ಅತಿ ಮುಖ್ಯವಾಗಿ ಈ ಮೂರು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಏನು ಹೇಳ್ತೀವಿ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂತ ಹೇಳ್ತೀವಿ, ಇವುಗಳು ಕೊರತೆ ಇದ್ದಲ್ಲಿ ಫಂಗಲ್ ಇನ್ಫೆಸ್ಟೇಷನ್ ಜಾಸ್ತಿ ಆಗುತ್ತೆ, ಕೊಳೆ ರೋಗ ಆಗ್ಬೋದು ಅಥವಾ ಇದು ಸೊರಗು ರೋಗ ಆಗ್ಬೋದು. ಸೊ ಇವುಗಳ ನಿವಾರಣೆಗೆ ನಾವೇನು ಹೇಳ್ತೀವಿ, ಈ ಫಂಗಿಸೈಡ್ ಅಂತ ಹೇಳ್ತೀವಿ, ಸ್ಕೋರ್ ಆಗ್ಬೋದು, ಫಾಲಿಕ್ಯೂರ್ ಆಗ್ಬೋದು ಅಥವಾ ಕಾಂಟಾಫ್ ಆಗ್ಬೋದು, ಇವುಗಳ ಜೊತೆಗೆ ಕಂಪ್ಲೀಟ್ ಮೈಕ್ರೋನ್ಯೂಟ್ರಿಯೆಂಟ್ ಇರ್ತಕ್ಕಂಥ GM 1.0 ಮತ್ತೆ ವಾಪಸ್ 3/4 kg ಸೇರಿಸ್ಕೊಂಡು ಸಿಂಪಡಣೆ ಮಾಡ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ರೋಗ ಹತೋಟಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ತದನಂತರ ಏನಾಗುತ್ತೆ ಅಂದರೆ ಹಾರ್ವೆಸ್ಟಿಂಗ್ ಮಾಡಿ ಆದಮೇಲೆ ಸಾಮಾನ್ಯವಾಗಿ ಬೇಳೆಕಾಳುಗಳಲ್ಲಿ ಜಾಸ್ತಿ ಬರುವಂಥದ್ದು ಇದು ಸ್ಟೋರೇಜ್ ಪೆಸ್ಟ್ ಅಂತ ಕರಿತೀವಿ. ಅಂದರೆ ಈಗ ನಾವು ಕೂಡ ಮನೆಯಲ್ಲಿ ಕಾಳು ತೊಗೊಂಡು ಬಂದ್ವಿ ಅಂದರೆ ಎಕ್ಸಾಂಪಲ್ ಎಸ್ಪೆಷಲಿ ಇವತ್ತಿನ ದಿವಸಕ್ಕೆ ಹೆಸರು ಕಾಳಾಗ್ಬೋದು, ಮಟ್ಕಿ ಕಾಳಾಗ್ಬೋದು, ಅಥವಾ ಚೆನ್ನಾಗಿ ಕಡಲೆಕಾಳಾಗ್ಬೋದು ಅಂದರೆ ದಪ್ಪ ಚೆನ್ನಾಗ್ಬೋದು, ಇವುಗಳಲ್ಲಿ ಬೇಗ ನಮಗೆ ಸ್ಟೋರೇಜ್ ಪೆಸ್ಟ್ ಬರುತ್ತೆ, ಅದನ್ನು ಸಿ ಬರುತ್ತೆ. ಸೊ ಇದನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಇದನ್ನು ಸ್ಟೋರೇಜ್ ಮಾಡುವಂಥ ಟೈಮಲ್ಲಿ ಸಾಮಾನ್ಯವಾಗಿ ಮುಂಚೆ ನಮ್ಮಲ್ಲೆಲ್ಲ ಒಂದು ಪದ್ಧತಿ ಇತ್ತು ಅಂದರೆ ಕಣಜ ಅಂತ ಹೇಳ್ತಾ ಇದ್ವಿ. ಸೊ ಕಣಜದ ಬಳಕೆನ ವಾಪಸ್ ಶುರು ಮಾಡೋದು ಸೂಕ್ತ ಅಂತ ಅನ್ನೋದು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಣಜ ಅಂದರೆ ಬಿದಿನಿಂದ ಮಾಡಿರ್ತಕ್ಕಂಥದ್ದು, ಅದ್ರ ಮೇಲೆ ಸಗಣಿ ಇದ್ರದ್ದೇನು ನಾವು ಮುಂಚೆ ನೆಲ ಸಾರಿಸ್ಲಿಕ್ಕೆ ಸಗಣಿ ಯೂಸ್ ಮಾಡ್ತಿದ್ವಿ, ಅದರಿಂದ ನೀಟಾಗಿ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಬಳಿದು ಇಟ್ಟಿರ್ತಕ್ಕಂಥ ಕಣಜ ಏನಿರುತ್ತೆ ಅದು ಬೆಸ್ಟ್ ಅಂತ ಹೇಳ್ತೀವಿ. ಈಗ ಮತ್ತಿನ ದಿವಸ ಅಲ್ಯೂಮಿನಿಯಂ ಆಗ್ಬೋದು ಅಥವಾ ಸ್ಟೀಲಿಂದು ಇದರಲ್ಲಿ ಡ್ರಮ್ಗಳಲ್ಲಿ ಇಡೋದು ಬೇಡ. ಜೊತೆಗೆ ಇಡುವಾಗ ಬೇವಿನ ಎಲೆ, ಒಣಗಿರ್ತಕ್ಕಂಥ ಬೇವಿನ ಎಲೆ ಮತ್ತು ಕೊಂಗೇಮಿಯ ಎಲೆ ಇವೆರಡರದನ್ನು ಉಪಯೋಗ ಮಾಡಿಕೊಂಡು ನೀವು ಸ್ಟೋರ್ ಮಾಡಿದ್ದಾದರೆ ಅತಿ ಹೆಚ್ಚಿನ ದಿವಸದ ತನಕ ನಾವು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆ ಜೊತೆಗೆ ದಯವಿಟ್ಟು ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ,
ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಫಾಸ್ಫೈಡ್ನ ಸ್ಟೋರೇಜ್ ಟ್ಯಾಬ್ಲೆಟ್ಸ್ ಅಂತ ಸಿಗುತ್ತೆ ಇವತ್ತಿನ ದಿವಸ. ಅಂದರೆ ಇದಕ್ಕೆ ತಗೊಂಡು ಅಂಗಡಿಗಳಲ್ಲೂ ಸಿಗ್ತಾ ಇದೆ, ರೈತರುಗಳು ಸಾಕಷ್ಟು ಇಡ್ತಿದ್ದಾರೆ. ದಯವಿಟ್ಟು ಅದನ್ನು ಉಪಯೋಗ ಮಾಡಬೇಡಿ, ಯಾಕಂದರೆ ಅದು ಜೀವಕ್ಕೆ ಹಾನಿಕಾರಕ. ಅದೇ ರೀತಿ ಇನ್ನು ಬೇರೆ ರೀತಿಯಿಂದ ಸಮಸ್ಯೆಗಳು ಅಂತಂದರೆ ಕೆಲವೊಂದು ಪ್ರಾದೇಶಿಕ ಯಾವ ಆ ಒಂದು ಪ್ರಾದೇಶಿಕವಾಗಿ ಸೀಮಿತ ಆಗಿರ್ತಕ್ಕಂಥ ರೋಗ ಆಗ್ಬೋದು ಅಥವಾ ಕೀಟಬಾಧೆ ಆಗ್ಬೋದು. ಅದೇನಾದ್ರು ಹೆಚ್ಚಾಗಿ ನಿಮ್ಮಲ್ಲಿ ಕಂಡು ಬಂದಲ್ಲಿ ನೀವು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಹೆಚ್ಚಿನ ವಿವರಣೆ ಬೇಕು ಅಂತ ಹೇಳಿ ಕೇಳಿದಲ್ಲಿ ಅಲ್ಲಿ ನಾವು ಮತ್ತೆ ವಾಪಸ್ ನಿಮ್ಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಮಸ್ತೆ.